ಮನೆಗೆ ಬಂದು ತಲೆ ಕಟ್ಟಿ ಮಕ್ಕೊಂಡ. ಅವಾಗ ಅಕ್ಕ ಮಾಯಕ್ಕ ಬಂದು ಕೇಳಿದ್ರು, ಏನತ್ತಪ್ಪ ಯಾಕಪ್ಪ ಮಾ ಊಟ ಮಾಡಿಲ್ಲ, ಯಾರೇನ್ ಅಂದಾರ, ಯಾರೇನ್ ಆಡ್ಯಾರ, ಹಾಲದ ಗಲ್ಲ ಹೊಳದ ತುಟ್ಟು ಬಾಡ್ಯಾರ. ಅವಾಗ ಅಂದಾಗ ಹೇಳ್ದ, ನನ್ನ ತಾಯಿ ಅಂದ್ರೆ ನೀನತ್ತ ತಿಳ್ಕೊಂಡಿನಿ, ನಾನು ಆಟ ಆಡಕ ಹೋದಾಗ ಬೀದಿ ಒಳಗ ಬಾಲ್ಯರ ಮಾತಾಡ್ಯಾರ. ಏನತ್ತ ಏನ್ ಆಡ್ಯಾರ, ತಾಯಿ ತಂದೆ ಇಲ್ಲದಾವ ನಮಗ ಕಾಡಕತ್ತೀನಿ ಅಂದಾರ. ನನಗ ನಿಜವಾದ ತಾಯಿ ತಂದೆ ಯಾರ ಅನ್ನುವಂತ ಮಾತು ಹೇಳಬೇಕು ಅಂದ ಕಾಲಕ್ಕ. ಅವಾಗ ಹೇಳದಲ್ಲ ಮಾಯಮ್ಮ, ಏನ್ ಹೇಳಿರ್ಪ ಮಾತ, ತಂದಿ ಬರಮದೇವರ ತಾಯಿ ಶಿವರಾಮದೇವ ಉದರದಿಂದ ಜನಮೆತ್ತಿ ಬಂದು ಕಾಸ ನಿನ್ನ ಸ್ವಾದರ ಮಾವ ನಿನಗ ಮೋಸ ಮಾಡಿ ಕಾಡಾರ್ಯಾನಕ ಕಳಶಾನ ಕಳಶಾನ ನಾಲ್ಕ ಮಂದಿ ದೈತ್ರ ಕೈಯಾಗ ಕಂಚಾಲ ಮರದಾಗ ಕೂಸಾಗಿ ಆಡ್ತಿದ್ದಿ, ಅಕ್ಕ ತಂಗಿಯರ ಆಡ ಕುರಿ ಮೇಯಿಸುತ್ತ ಬಂದ ನಿನ್ನ ತಂದು ಜೋಪಾನ ಮಾಡಿನಿಪ್ಪ. ಹೌದಾ? ಹೌದ್ರಿಪ್ಪ. ಅದಕ್ಕಿಷ್ಟು ಮಾತಿದೆ ಹಿಂಗಾಗ್ಯದ ನಿನಗ ಸ್ವಾದರ ಮಾವನ ಕಾಡಾಟ ನಿಂದ ಹಿಂಗ ಬಂದಿದೀನಿ, ನಿನ್ನ ತಾಯಿ ತಂದಿ ಬೇರೆ ಅದಾರ ಅನ್ನುವಂತ ಮಾತು ಹೇಳಿದ ಕಾಲಕ್ಕ. ಅವಾಗ ವಿಚಾರ ಮಾಡಿದ, ಎಲ್ಲಿರ್ತಾರ ಅವರು? ನಿನ್ನ ಸ್ವಾದರ ಮಾವ ನಗರಿ ಪಟ್ಟಣದ ಅರಸು ನಾರಾಯಣಗೌಡ. ನಾರಾಯಣಗೌಡ ನಗರಿ ಪಟ್ಟಣದಾಗ ಇರ್ತಾನ. ಇಪ್ಪ ನಿನ್ನ ವಯಸ್ಸಿಗೆ ಬಂದಿದೆ, ಅಲ್ಲಿ ನ್ಯಾಯ ಬಗೆ ಹರಿಸಲಾಕ ಎರಡು ಗುಂಪು ರಾಯಣ ಬಂದಿದ, ಅವಗೊಂದು ಮಾತು ಕೊಟ್ಟಿದ್ದ. ಆಕಿ ಏನತ್ತಾರಿಪ್ಪ, ನಾನು ಒಂದಿಲ್ಲ ಒಂದು ದಿವಸ ನಿನ್ನ ಮಾತನ್ನ ತೀರಿಸ್ತೀನಿ ಅನ್ನುವಂತ ಮಾತು ಕೊಟ್ಟಿದ್ಳು. ನಿನಗ ವಯಸ್ಸಾಗ್ಯದಪ್ಪ, ನಿನಗೊಂದು ಹೆಣ್ಣ ನೋಡ್ತೀನಿ, ನಿನ್ನ ಮದುವೆ ಮಾಡ್ತೀನಿ ಅಂದಾಗ ಆ ಅಕ್ಕ ಮಾಯಕ್ಕ ಎರಡು ಗುಂಪು ರಾಯಣ್ಣನ ಮನೆಗೆ ಹೋಗಿ ಏಳು ಮಂದಿ ಹೆಣ್ಣು ಮಕ್ಕಳ ಅವ ಕರೆದು ಕೇಳ್ತಾಳ. ಏನಂತ ಕೇಳಿರಪ್ಪ, ರಾಯಣ್ಣ ಆ ಹಿಂದೆ ನನ್ನ ನ್ಯಾಯನೇ ಬಗೆಹರಿಸಿದೀನಿ, ನಮ್ಮ ಋಣ ನನ್ನ ಮ್ಯಾಗಾಗ್ಯದ, ನಾನು ಆ ಮಾತನ್ನ ತಿಳಿಸೋಕೋಸ್ಕರವಾಗಿ ಬಂದಿನಿ. ಕರೆ ನಿನ್ನ ಹೆಣ್ಣು ಮಕ್ಕಳಿಗೆಲ್ಲ ತಂದ ಕಾಲಕ್ಕ ಎಲ್ಲಾ ಹೆಣ್ಣು ಮಕ್ಕಳ ಅಂಗೈ ಗೆರೆ ನೋಡಿದಳು, ಮುಂಗೈಯಾಗಣ್ಣ ಗೆರೆ ನೋಡಿದಳು, ನೆತ್ತಾನಿ ಗೆರೆ ನೋಡಿದಳು, ನನ್ನ ತಕ್ಕ ಮಾದನೆಲ್ಲ ತಮ್ಮನ ತಕ್ಕ ಮಡದೆಲ್ಲ ತಿಳ್ಕೊಂಡು ನಾಲ್ಕನೇ ಮಗಳಿಗೆ ನೋಡಿದಳು, ತಮ್ಮನ ತಕ್ಕ ಮಡದಿ ಹೌದು, ನಮ್ಮ ತಕ್ಕ ನಾದನೆ ಹೌದು ಅಂತ ತಿಳ್ಕೊಂಡು ಆ ಮಗಳಿಗೆ ಗಚ್ಚ ಮಾಡ್ಕೊಂಡು ಬಂದಳು, ಮಾತು ಕೊಟ್ಟ. ಅವಾಗ ಬೇರೆದವ್ರು ಹೇಳಿದಳು ಮನೆಗೆ ಬಂದ, ಏನಂತ ಹೇಳಿಡ್ರಿಪ್ಪ, ನಾನು ನಿನ್ನ ಒಂದು ಹೆಣ್ಣ ತೆಗೆದಿನಿಪ್ಪ. ಹೌದಾ? ಹೆಣ್ಣ ನೋಡ್ಕೊಂಡು ಬಂದಿನಿ, ಅಕ್ಕಿಗೆ ನಿನಗ ಮದುವೆ ಆಗ್ಬೇಕಾಗ್ಯದ. ಅವಾಗ ಹೇಳಿದ ಬೇರೆದವ್ರ ಏನಂತ ಹೇಳಿದ್ರಿಪ್ಪ, ಎತ್ತ ಇವತ್ತು ಮಣಕ ಮಗನಾಗಿ ಜನಕ ತಮ್ಮನಾಗಿ ನನ್ನ ತಂದ ಸಾಕಿದ ಜಾಕ ಜತ್ತನ ಮಾಡಿ ದೊಡ್ಡಣ ಮಾಡಿದಿ. ಹೌದಾ? ಹೌದು. ನಮಗ ಕಾಡಿರ್ತಕ್ಕಂತ ಸ್ವಾದರ ಮಾವ ನಾರಾಯಣಗೌಡ. ಹೌದಾ? ಆ ನಾರಾಯಣಗೌಡಗೆ ಹೆಣ್ಣ ಗಂಡ ಅದಾವಿಲ್ಲ ಕೇಳಿದ, ಅವನಿಗೊಬ್ಬಕ್ಕೆ ಮಗಳದಾಳೆಪ್ಪ. ಆ ಯಾರಿಗೆ ನಾರಾಯಣಗೌಡನ ಉದರದಿಂದ ಹುಟ್ಟಿರ್ತಕ್ಕಂತ ಹೆಣ್ಣು ಮಗಳದಾಳ ತಿಳಿದಿಲ್ಲ. ನಮಗೆ ಹ್ಯಾಣತೆ ತಾಗಬೇಕಾಗಿತ್ತಂದ್ರ ನಾರಾಯಣಗೌಡನ ಮಗಳನ್ನ ಆಗ್ಬೇಕು. ಅಕ್ಕಿನ ಬಿಟ್ಟು ಕೆರಂದ ಇನ್ನು ಉಳದವರು ಭೂಮಿ ಮ್ಯಾಗ ಇದ್ದಿರ್ತಕ್ಕಂತ ಹೆಣ್ಣು ಮಕ್ಕಳೆಲ್ಲರೂ ನನಗ ತಾಯಿ ಸ್ವರೂಪಿ ಅಕ್ಕ ತಂಗಿಯರ ಸ್ವರೂಪಿ ಅಂತಕ್ಕಂತ ಮಾತು ಹೇಳ್ದ. ಅಕ್ಕಿಗೆ ಮಾತು ಕೊಟ್ಟೇನೆ ಹೆಂಗ ಮಾಡುದಂದಾಗ ಅಕ್ಕಿಗೆ ಒಂದು ಗುರುತ ಚಾಜ ಇದ್ರಿಮೆ ಕೊಟ್ಟಾರಾದ ತಟ್ಟು ಉಳಿಲಿ ಅದು ಉಳಿಲಿ. ಅವಾಗ ನಾರಾಯಣಗೌಡನ ಮಗಳನ್ನ ನೀ ಗೆದ್ದ ತರಬೇಕಾಗಿತ್ತಂದ್ರ ಆ ಮನಸ್ಸಿನೊಳಗ ಮಾತುಳಿತು. ಅಕ್ಕ ಮಾಯಕ್ಕ ಬೇಡ್ಕೊಂಡಾಳ. ಅವಾಗ ಏನ್ ತೆಗೆದುಕೊಂಡಾಳ್ರಿಪ್ಪ? ಏನ್ ಬೇಡ್ಕೊಂಡಾಳ? ಜಗದ್ಗುರು ರೇವಣ್ಣ ಸಿದ್ದೇಶ್ವರನ ಹಬ್ಬ ಹಾಕಬೇಕ. ಹೌದಾ? ನಮ್ಮ ತಮ್ಮ ವೀರದೇವ್ರ ನಾರಾಯಣಗೌಡನ ಮಗಳನ್ನ ಗೆದ್ದ ತಗೊಂಡ ಸರ ಬಂದಂದ್ರ ನಿನ್ನ ಹಬ್ಬ ಹಾಕ್ತೀನಿ ಅಂತ ಅಕ್ಕ ಮಾಯಕ್ಕ ಹರಿಕ ಮಾಡಿದ್ರು. ಹೌದು ಹೌದ್ರಿಪ್ಪ. ಹೌದಾ? ಹರಿಕ ಮಾಡಿದ್ರು. ವೀರದೇವ್ರ ಹೋಗಿ ಮಾವನ ಮಗಳಿಗೆ ತಗೊಂಡು ಬಂದ ಹಬ್ಬ ಹಾಕಬೇಕಾಯ್ತು. ಹಬ್ಬ ಹಾಕಬೇಕಾದ್ರ ಮೀಸಲ ಹಿಡಿದಿದ್ರು, ಕುರಿ ಹಾಲನ್ನ ಹಿಂಡಿ ಮೀಸಲು ಹಿಡಿದಿದ್ರು. ಮಾಯಕ್ಕ ಸಾಕಿರ್ತಕ್ಕಂತ ಬೆಕ್ಕ ಬಂದ ಮೀಸಲದ ಹಾಲಿಗೆ ಬಾಯಿ ಹಾಕಿತು. ಹೌದ್ರಿಪ್ಪ. ಆ ಬೆಕ್ಕನ ಹೊಡೆಯಕ ಹೋದ ಬೇರೆ ದೇವ್ರ, ಅದು ಬೆಕ್ಕ ಸತ್ತೆ ಹೋಯ್ತು. ಸತ್ತು ಹೋಯ್ತು. ಅಕ್ಕ ತಮ್ಮಗಲ್ಲಿ ಜಗಳ ಬತ್ತು. ತಮ್ಮ ಬತ್ತಿದ್ದ ಕೂಸಿಗೆ ಬೆತ್ತ ಮಾಡಿ ಅಲ್ಲಿಗೆ ಹಾಲು ಹಾಕಿ ಬೆಳ್ಳಿಲಿ ಬೆಣ್ಣೆ ತಿನ್ನಿಸಿ ಇಲ್ಲಿ ತನ ಬೆಳೆಸಿನಿ. ಪ್ರೀತಿಯಿಂದ ಸಾಕಿರ್ತಕ್ಕ ಬೆಕ್ಕಿನ ಒಯ್ದು ನೀನು ಹೊಡೆದ ಕಲಾಸ ಮಾಡಿದೆಲ್ಲೋ ಅಂತಾದ ನಾ ನಿನಗೇನು ಮಾಡಿನಿ, ನನಗ ತಮ್ಮಲ್ಲ ನಾ ನಿನಗ ಅಕ್ಕಲ್ಲ, ಇವತ್ತಿನ ಇವತ್ತು ಮನೆ ಬಿಡಬೇಕಂದ್ರು. ಹೌದು, ವೀರಪ್ಪಗ ಅಷ್ಟೇ ಬೇಕಾಗಿತ್ತು. ಯಾಕ ಅಲ್ಲಿನಿಂದ ಅವತ್ತ ಮನೆ ಬಿಡಬೇಕಾಗಿತ್ತು. ಮನೆ ಬಿಡಬೇಕಾದ್ರ ಒಂದ್ ಕಾರಣಾಂತರ ಆಗಿತ್ತು. ಕಾರಣ ಬೇಕಾಗಿತ್ತು. ಏ ನೀ ಸಾಕು ಬಿಡುವ ಅನ್ಬೇಕಾಗಿತ್ತು ಅಂದ್ರ ನಾ ಕೆಟ್ಟ ಶಬ್ದ ಮಂದಿಗೆ ಮಾತಾಡಬೇಕಾಗ್ಯದ. ಹೌದ್ರಿಪ್ಪ. ನನಗ ಸಾಕು ಇಲ್ಲಿ ಬಿಡಬೇಕಾಗ್ಯದ. ಇವ್ರು ಹಿಂಗಣ ಚಲೋ ಹೇಳಕತ್ತಂದ್ರ ಹಂಗ ಹೇಳತ್ತಾರ. ಹೌದಾ? ಹೌದ್ರಿಪ್ಪ. ಗೊತ್ತವ್ರಿಗೆ ಕೆಡಕ್ ಮಾತಾಡಕತ್ಮೇರೆ ಅಡಿಸಿ ಮಗ ಬಿಡಸ್ರಿ ಅವಾಗ ಬೇರೆಯವ್ರು ಹಾಡ್ಲತ್ತಾರ. ಹೌದ್ರಿಪ್ಪ. ಹಂಗ ಮೀರಿದವ್ರ ಮನೆ
ಬಡದ ಕಲಾಸ ಮಾಡಿದ ಹೌದ್ರಿಪ್ಪ ಅವಾಗ ಅಕ್ಕ ತಮ್ಮರಿಗೆ ಜಗಳ ಆಯ್ತು ಎಮ್ಮಿನಿಂದ ನಿನ್ನ ಹೆಂಡತಿಗೆ ತಗೊಂಡು ನೀ ಮನೆ ಬಿಟ್ಟು ಕಡೆ ಕಾಬೇಕು ಕುರಿ ಹಿಂಡಿನೊಳಗ ಬಡಿಗೆ ಹೋಗಿದ್ದಾಳ ನಿನ್ನ ಪಾಲಿಗೆ ಬಂದದ ಕುರಿಗಳನ್ನ ನೀ ಹೊಡ್ಕೊಂಡು ಹೋಗಂದ್ಲು ಆ ರೇವಣ ಸಿದ್ಧನ ಹಬ್ಬ ಹಾಕ್ತಿನ ಹರಿಕೆ ಹೊತ್ತಿದ್ರಲ್ಲ ಅಲ್ಲೇ ನಿಂತರು ಹೌದ್ರಿಪ್ಪ ನಿಂತು ತನ್ನ ತಾಯಿ ತಂದೆಗೆ ಕೂಡಿದ ಬೀರ ದೇವರು ಹೋಗಿ ಹೌದಾ ಮುಂದ ಅವನ ಕುರಿಗಳ ಕಟ್ಟಿ ಏಯ್ಲದು ಕುರಿಗಳ ಕಟ್ಟಿ ಏಳಾರದ ಕಾಲಕ್ಕೆ ಯಾಕೆ ಏಳಲ್ಲ ವಿಚಾರ ಮಾಡಿದಾಗ ಏನಾಯ್ತು ಏನಾಯ್ತಿರಿಪ್ಪ ಅವಾಗ ಹಿಂದೆ ಬೇಡ್ಕೊಂಡಿರ್ತಕ್ಕಂತ ರೇವಣ ಸಿದ್ಧನ ಹಬ್ಬದ ಹರಿಕೆ ಉಳದದ ಉಳದಲ್ಲ ಆ ಹಬ್ಬ ರೇವಣ ಸಿದ್ಧನ ಹಬ್ಬ ಹರಿಕೆದರ ಈ ಮುಂದೆ ಕುರಿಗಳ ಕಟ್ಟಿ ಏಯ್ತವ ಅಂತಕ್ಕಂತ ಮಾತನ್ನ ಹೇಳಿದ್ರು ಹೌದ್ರಿಪ್ಪ ಅವಾಗ ಬೇರೆ ದೇವರು ವಿಚಾರ ಮಾಡಿ ಮಾಡಿ ಆ ರೇವಣ ಸಿದ್ಧನ ಹಬ್ಬವನ್ನ ಹಾಕೋಣ ಅಂತ ತಿಳ್ಕೊಂಡು ತಿಳ್ಕೊಂಡು ಅವಾಗ ಹೇಳ್ದ ದೇವರುಗಳಿ ಬಪ್ಪನಗ ಕರೆದ ಇಪ್ಪ ಜಗದ್ಗುರು ರೇವಣ ಸಿದ್ಧೇಶ್ವರನ ಹಬ್ಬವನ್ನ ಹಾಕೋಣ ಹೌದಾ ಆ ಊರ್ ಹಿರಿಯರಿಗೆಲ್ಲ ಕರೆಸಿದ ಅವಾಗ ನಾನು ಹಬ್ಬ ಹಾಕಬೇಕಾಗ್ಯದ ನಮ್ಮ ಅಕ್ಕಗ ನನಗ ಜಗಳರೆ ಆಗ್ಯದ ಆಗ್ಯದ ಹೌದಾ ಜಗಳ ಆಗ್ಯದ ಅಕ್ಕನ ಕರೆಲಾಕರ ನಾ ಹೋಗಂಗಿಲ್ಲ ಹಬ್ಬರಿ ಹಾಕಬೇಕಾಗ್ಯದ ಹೆಂಗ್ ಮಾಡುದಾಗ ನಿಮ್ಮ ಅಕ್ಕ ಬಂದ್ರೆ ಇದು ಹಬ್ಬ ಸುಗಮವಾಗಿ ನಡೀತದ ನಡೀತದ ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರ ಹಬ್ಬ ಹರಿದಿನಗಳ ಹಸನಾಗ್ತಾವ ಕಾರ್ಯಗಳ ಕಡಿಗೆ ಆಗ್ತಾವ ಚಂದ ಆಗ್ತದ ಅಕ್ಕ ಬಂದ್ರು ನಾವೆಲ್ಲಾರು ಬರ್ತೀವಿ ಅಕ್ಕ ಬರ್ಲಿಲ್ಲ ಅಂದ್ರೆ ನಾವು ಬರಂಗಿಲ್ಲ ತಿಳಿದು ಹೆಂಗ ಮಾಡಬೇಕು ವಿಚಾರ ಮಾಡಿ ವಿಚಾರ ಮಾಡಿ ನನ್ನಪ್ಪ ಬೀರದೇವ್ ದೇವ್ರಿಗೆ ಬಪ್ಪನ ಕರ್ದು ಹೇಳ್ದ ನೀನು ಇಲ್ಲಿಂದ ಹೋಗಿ ಅಕ್ಕನನ್ನ ಕರ್ಕೊಂಡು ಬರಬೇಕು ಎಲ್ಲಿದ್ದಳು ಚಿಂಚಲು ಸೂರದಾಗ ಹೌದ್ರಿಪ್ಪ ಹೌದಾ ದೇವರಿಗಳಿ ಬಪ್ಪನ ಈರಪ್ಪನ ಮಾತಿಗೆ ಒಪ್ಪಿ ಒಪ್ಪಿ ಅಕ್ಕನ ಕರ್ಲಾಕ ಹೋದ ಅವಾಗ ಹಾಲು ಮೈಮ್ಯಾಗ ಬಂದ ಕೊಟ್ಟ ಸಂಜೆ ಟೈಮಕ ಅಕ್ಕ ಮಾಯಕ್ಕ ರನ್ನದ ಕೊಳಗಳನ್ನ ಹಿಡಿದು ಚಿನ್ನದ ಸಿಂಬೆಯನ್ನ ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅವಾಗ